ಸ್ನೇಹಿತರೆ ನಮಸ್ಕಾರ. ಲೋಕಸಭಾ ಚುನಾವಣೆಯ ಮತಗಟ್ಟೆ ಸಮೀಕ್ಷೆ ಅಂದರೆ ಎಕ್ಸಿಟ್ ಪೋಲ್ ಏನಿದೆ ಅದನ್ನು ಈಗ ನೀವು ನೋಡ್ತಾ ಇರ್ತೀರಿ ಅಥವಾ ಈಗಾಗಲೇ ನೋಡಿದ್ದೀರಾ. ಅದರಲ್ಲಿ 272ರ ನಂಬರ್ ಯಾರು ದಾಟ್ತಾರೆ ಅನ್ನೋದೇ ಮುಖ್ಯವಾಗಿರುತ್ತೆ. ಅದಕ್ಕೆ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇರ್ತಾರೆ. 271 ತಗೊಂಡವರು ಫೇಲು, 272 ತಗೊಳ್ಳೋರು ಪಾಸ್ ಅಷ್ಟೇ ಅಲ್ಲ, ಅವರೇ ಸೂಪರ್ ಬ್ರಿಲಿಯಂಟ್ಗಳು ಅನ್ನೋ ರೀತಿಯಲ್ಲಿ ಬಿಂಬಿತ ಆಗ್ತಾ ಇರುತ್ತೆ. ಯಾಕಂದರೆ 272 ಯಾರಿಗೆ ಬರುತ್ತೋ ಅವರು ಮುಂದಿನ 5 ವರ್ಷಗಳ ಕಾಲ ಈ ದೇಶದ ಭವಿಷ್ಯವನ್ನು ನಿರ್ಧರಿಸ್ತಾರೆ, ದೆಹಲಿಯಿಂದ ಇಡೀ ದೇಶವನ್ನು ಆಳ್ತಾರೆ ಅನ್ನೋ ಕಾರಣಕ್ಕೆ. ನನ್ನ ಪ್ರಕಾರ ಈ ಸಾರಿಯ ಎಕ್ಸಿಟ್ ಪೋಲ್ ಇವತ್ತು ಸಂಜೆ ಹೊರಡುವ ವಿವಿಧ ಏಜೆನ್ಸಿಗಳ ಸಂಖ್ಯೆಯಲ್ಲಿ ಇರೋದಿಲ್ಲ. ಇನ್ನೂ ಒಂದು ಮಾತು ಹೇಳೋದಾದರೆ ಅದು ಜೂನ್ 4ಕ್ಕೆ ಫಲಿತಾಂಶದಿಂದ ಹೊರಬೀಳುವ ಸಂಖ್ಯೆಗಳಲ್ಲೂ ಇರೋದಿಲ್ಲ. ಈ ಚುನಾವಣೆಯ ಫಲಿತಾಂಶ ಈಗಾಗಲೇ ತೀರ್ಮಾನ ಆಗಿದೆ. ಅಂದರೆ ಮುಂದಿನ 5 ವರ್ಷಗಳ ಕಾಲ ಈ ದೇಶ ತೀವ್ರವಾದ ವೈಚಾರಿಕ, ರಾಜಕೀಯ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸಂಘರ್ಷವನ್ನು ಕಾಣಲಿಕ್ಕಿದೆ. ಇದೇ ಈ ಚುನಾವಣೆಯ ಎಕ್ಸಿಟ್ ಪೋಲ್. ಯಾರೇ ಅಧಿಕಾರಕ್ಕೆ ಬಂದರೂ ಈ ಸಂಘರ್ಷ ಮುಂದುವರಿಯುತ್ತೆ. ಅಷ್ಟೇ ಅಲ್ಲ, ಒಂದು ವೇಳೆ ಸರ್ವಾಧಿಕಾರದ ಪ್ರಯತ್ನ ನಡೆದರೆ ಅಷ್ಟೇ ತೀವ್ರವಾಗಿ ಅದರ ವಿರುದ್ಧದ ದನಿಗಳು ಕೂಡ ಆಂದೋಲನದ ರೂಪದಲ್ಲಿ, ಅಲೆಯ ರೂಪದಲ್ಲಿ ಮೇಲೇಳುತ್ತೆ ಅನ್ನೋದನ್ನು ಈ ಚುನಾವಣೆ ತೋರಿಸ್ಕೊಟ್ಟಿದೆ. ಈ ದಿನ .com ನಮ್ಮಲ್ಲಿ ಯಾರಾದರೂ ಎಕ್ಸಿಟ್ ಪೋಲ್ ಅಂತ ಮಾತಾಡಿದಾಗ ನಿಮಗೆ ನಾವು ಒಂದಷ್ಟು ನಂಬರ್ ಕೊಡ್ತೀವಿ ಅಂತ ಅನ್ನಿಸ್ತಾ ಇರುತ್ತೆ. ಅಂತಿಮವಾಗಿ ಯಾರು 272 ಮುಟ್ತಾರೆ ಅಥವಾ ದಾಟ್ತಾರೆ ಅನ್ನೋದನ್ನು ನಾವು ಹೇಳ್ತೀವಿ ಅನ್ನೋ ನಿರೀಕ್ಷೆ ನಿಮಗಿರುತ್ತೆ ಅಂತ ಗೊತ್ತು. ಅದರ ಬಗ್ಗೆನೂ ಕಡೆಯಲ್ಲಿ ಮಾತಾಡೋಣ. ಆದರೆ ಅದಕ್ಕೆ ಮುಂಚೆ ನಾವು ಇನ್ನೂ ಕೆಲವು ವಿಚಾರಗಳನ್ನು ಚರ್ಚೆ ಮಾಡಬೇಕಿದೆ. ಯಾಕಂದರೆ ಮುಂದಿನ 5 ವರ್ಷಗಳ ಕಾಲ ಈ ದೇಶದ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನು ತೀರ್ಮಾನಿಸೋದು ಈ ವಿಚಾರಗಳು. ಯಾವುದಾ ವಿಚಾರಗಳು? ಮೊದಲನೇದು, ನಂಬರ್ 1, ನರೇಂದ್ರ ಮೋದಿಯವರು ಈ ಸಾರಿನೂ 300ಕ್ಕಿಂತ ಹೆಚ್ಚು ಸ್ಥಾನ ಗೆಲ್ತಾರೆ ಅಂತಾನೂ, BJP 370ಕ್ಕಿಂತ ಹೆಚ್ಚು ಮತ್ತು NDA 400 ಸ್ಥಾನ ಗೆಲ್ಲುತ್ತೆ ಅಂತ ಹೇಳಿದಾಗ ಅದರ ಹಿಂದೆ ಒಂದು ತಿಳುವಳಿಕೆ ಇತ್ತು. ಆ ತಿಳುವಳಿಕೆಗೆ ಈ ಚುನಾವಣೆಯಲ್ಲಿ ಸೋಲಾಗಿದೆ. ಇನ್ನೂ ಒಂದ್ಸರಿ ಹೇಳ್ತೀನಿ, ನಂಬರ್ಗಳು ಏನೇ ಬಂದರೂ ಕೂಡ BJPಯ ಆತ್ಮವಿಶ್ವಾಸ ಏನಿತ್ತು ಆ ಆತ್ಮವಿಶ್ವಾಸಕ್ಕೆ ಸೋಲಾಗಿದೆ. ನಿಜ ಅಂದರೆ ಆ ಆತ್ಮವಿಶ್ವಾಸ ಈ ದೇಶಕ್ಕೆ ಮಾರಕವಾಗಿತ್ತು, ಘಾತುಕವಾಗಿತ್ತು. ಅದು ಇವಾಗ ಇಲ್ಲ ಆಗಿದೆ. ಈಗ ಭಾಳಷ್ಟು ಜನ ಚರ್ಚೆ ಮಾಡ್ತಾ ಇರೋದು BJPಗೆ 370 ಬರುತ್ತಾ ಅಥವಾ ಬಹುಮತ ಬರುತ್ತಾ ಇಲ್ವಾ ಅಂತಲ್ಲ, NDAಗೆ ಮೆಜಾರಿಟಿ ಬರುತ್ತಾ ಅಥವಾ ಇಲ್ವಾ ಅಂತ. ಪ್ರಶಾಂತ್ ಕಿಶೋರ್ ಥರದವರು BJPಗೆ 300ಕ್ಕಿಂತ ಹೆಚ್ಚು ಸ್ಥಾನ ಬರುತ್ತೆ ಅಂತ ಹೇಳಿದ್ದಾರೆ. ಆದರೆ ಅದಕ್ಕೆ ಅಷ್ಟು ಆಧಾರ ಕಾಣ್ತಾ ಇಲ್ಲ. ಯಾಕಂದರೆ ಉತ್ತರ ಮತ್ತು ಪಶ್ಚಿಮದಲ್ಲಿ BJP ಕಳೆದುಕೊಳ್ಳಕ್ಕಿರುವಂಥ ಸೀಟುಗಳ ಸಂಖ್ಯೆಯನ್ನು ಅವರು ಕಡಿಮೆ ಅಂದಾಜು ಮಾಡ್ತಾ ಇದ್ದಾರೆ, ಮತ್ತು ಪೂರ್ವ ಹಾಗೂ ದಕ್ಷಿಣದಲ್ಲಿ BJP ಪಡೆದುಕೊಳ್ಳಲಿರ್ತಕ್ಕಂಥ ಸೀಟುಗಳ ಸಂಖ್ಯೆಯನ್ನು ಅವರು ಹೆಚ್ಚು ಅಂದಾಜು ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ದೇಶದ ವಿವಿಧ ಭಾಗಗಳಲ್ಲಿ BJP ವಿರುದ್ಧ ಇರುವ ಅಸಮಾಧಾನವನ್ನು ಪ್ರಶಾಂತ್ ಕಿಶೋರ್ ಭಾಳ ಗಟ್ಟಿಯಾಗಿ ಎಂಡಾರ್ಸ್ ಮಾಡ್ತಾರೆ. ಅದು ಕಳೆದ ಕೆಲವಾರು ವರ್ಷಗಳಿಂದ ಬೆಳೀತಾ ಬರ್ತಿದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಆದರೆ ಅದು ವಿರೋಧ ಪಕ್ಷಗಳಿಗೆ ಸೀಟುಗಳಾಗಿ ಪರಿವರ್ತನೆ ಆಗಲ್ಲ ಅಂತ ಅವ್ರು ಭಾವಿಸಿದ್ದಾರೆ. ಇದೇ ಎರಡನೇ ನಂಬರ್ ವಿಚಾರ. ಅಂದರೆ ದೇಶದ ಬಹುಭಾಗಗಳಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದ ನೀತಿಗಳ ವಿರುದ್ಧ ಜನರಿಗೆ ತೀವ್ರವಾದಂಥ ಅಸಮಾಧಾನ ಇದೆ. ಅವರನ್ನು ಬೆಂಬಲಿಸ್ತಾ ಇರೋರಿಗೂ ಸಹ ಅವರ ಆಡಳಿತ, ವಿಶೇಷವಾಗಿ ಆರ್ಥಿಕ ನೀತಿಗಳು ಅದ್ಭುತವಾಗಿತ್ತು ಅನ್ನುವಂಥ ಭಾವನೆ ಇಲ್ಲ. ಈ ಅಸಮಾಧಾನ ಅಂದರೆ ನಿರುದ್ಯೋಗ, ಬೆಲೆ ಏರಿಕೆ ವಿಪರೀತ ಆಗಿದೆ, ಸರ್ಕಾರ ಶ್ರೀಮಂತರ ಪರ ಇದೆ ಅನ್ನೋ ಭಾವನೆ ಇದೆಲ್ಲದರಿಂದ ಕೂಡ ಉಂಟಾಗಿದೆ. ಅಷ್ಟೇ ಅಲ್ಲ, ಇದು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಅಂತ ಮಾತ್ರ ಅಲ್ಲ, ಬಿಹಾರ, ರಾಜಸ್ಥಾನ, ಉತ್ತರ ಪ್ರದೇಶ ಮತ್ತು ಗುಜರಾತ್ನಲ್ಲೂ ಕೂಡ ಇದೆ. ಭಾಳ ಮುಖ್ಯವಾದ ಸಂಗತಿ ಇದು. ಒಂದು ವೇಳೆ ನರೇಂದ್ರ ಮೋದಿಯವರು ಈ ಚುನಾವಣೆಯಲ್ಲಿ ಗೆದ್ದರೂ ಈ ಭಾವನೆ ಹೋಗೋದಿಲ್ಲ. ಅಂದರೆ ಮುಂದಿನ ಆಡಳಿತದಲ್ಲಿ ಮುಂದಿನ ಸರ್ಕಾರ ಯಾವುದೇ ಬರಲಿ, ಜನರಲ್ಲಿರ್ತಕ್ಕಂಥ ಈ ಅಸಮಾಧಾನಕ್ಕೆ ಉತ್ತರ ಕೊಡೋ ರೀತಿಯಲ್ಲಿ ಆಳ್ವಿಕೆ ನಡೆಸದೇ ಇದ್ದರೆ, ಅಂದರೆ ಅದು ಬೆಲೆ ಏರಿಕೆ ವಿಚಾರ, ನಿರುದ್ಯೋಗದ ವಿಚಾರ, ಶ್ರೀಮಂತರು ಮತ್ತಷ್ಟು ಶ್ರೀಮಂತರಾಗ್ತಿದ್ದಾರೆ, ಬಡವರು ಮತ್ತಷ್ಟು ಕಡುಬಡವರಾಗ್ತಿದ್ದಾರೆ ಅನ್ನುವಂಥ ಭಾವನೆ ಮತ್ತು ಅಸಮಾಧಾನ ಏನಿದೆ ಅದು ಕಡಿಮೆ ಆಗುವ ಹಾಗೆ ಸರ್ಕಾರ ನೋಡ್ಕೊಳ್ಳದೇ ಇದ್ದರೆ ಆ ಸರ್ಕಾರದ ವಿರುದ್ಧ ಜನರ ಪ್ರತಿರೋಧ ಇಡೀ ದೇಶದಲ್ಲಿ ವಿಪರೀತ ಆಗುತ್ತೆ. ಒಂದು ವೇಳೆ ಮೋದಿಯವರೇ ಅಧಿಕಾರಕ್ಕೆ ಬಂದರೆ ಅದು ಒಂದು ಬೃಹತ್ ಆಂದೋಲನದ ರೂಪ ತೆಗೆದುಕೊಳ್ಳುತ್ತೆ. ಅದಕ್ಕೆ ಕಾರಣ ಜನ ಅದರಿಂದ ಬಾಧಿತರಾಗಿರೋದು ಮಾತ್ರ ಅಲ್ಲ, ಬಾಧಿತರಾಗುವ ಜನರ ಭಾವನೆಗಳಿಗೆ ದನಿಯಾಗುವಂಥ ಕೆಲಸವನ್ನು ಬೇರೆ ಬೇರೆ ಸಂಘಟನೆಗಳು, ಗುಂಪುಗಳು, ವ್ಯಕ್ತಿಗಳು ಮತ್ತು ರಾಜಕೀಯ ಪಕ್ಷಗಳು ಎಲ್ಲರೂ ಮಾಡ್ತಾ ಇದ್ದಾರೆ. ಅದರಲ್ಲೂ ರಾಹುಲ್ ಗಾಂಧಿ, ತೇಜಸ್ವಿ ಯಾದವ್, ಕೇಜ್ರಿವಾಲ್ ಥರದ 16 ನಾಯಕರುಗಳು ಕೂಡ ಈ ದನಿಯನ್ನು ಚುನಾವಣೆಯ ಸಂದರ್ಭದಲ್ಲಿ ವಿಶೇಷವಾಗಿ ಮುಂದಕ್ಕೆಟ್ಟಿದ್ದಾರೆ. ಕೆಲವರಿಗೆ ಇದು ರಾಜಕಾರಣದ ವಿಚಾರ, ಆದರೆ ಕೆಲವರಿಗೆ ಇದು ಬರೀ ಚುನಾವಣೆ ವಿಷಯ ಅಲ್ಲ, ಈ ದೇಶದ ಕುರಿತ ಪ್ರಾಮಾಣಿಕ ಕಾಳಜಿ ಸಹ ಹಲವಾರು ಜನಕ್ಕಿದೆ. ಹಾಗಾಗಿ ಒಂದು ಬೃಹತ್ ಆಂದೋಲನಕ್ಕೆ ಈ ಚುನಾವಣೆ ನಾಂದಿ ಹಾಡುತ್ತೆ. ಇದನ್ನು ಎಲ್ಲರೂ ಹೇಳ್ತಿದ್ದಾರೆ, ಪ್ರಶಾಂತ್ ಕಿಶೋರ್ ಸಹ ಅದನ್ನು ಹೇಳ್ತಿದ್ದಾರೆ.
ಅಂದರೆ ಸಮೀಕ್ಷೆ ಮತ್ತು ಅಧ್ಯಯನ ನಡೆಸಿರ್ತಕ್ಕಂಥ ತಳಮಟ್ಟದ ಪರಿಸ್ಥಿತಿಯ ನೈಜ ಚಿತ್ರಣ ಅರ್ಥವಾಗಿರುವ ಪ್ರತಿಯೊಬ್ಬರೂ ಗಮನಿಸಿರುವ ವಿಚಾರ ಏನು ಅಂದರೆ, ಈ ಚುನಾವಣೆಯಲ್ಲಿ ಜನಸಾಮಾನ್ಯರ ಬದುಕಿನ ವಿಚಾರಗಳು ಮುನ್ನೆಲೆಗೆ ಬಂದಿವೆ. ಇದನ್ನು ಯೋಗೇಂದ್ರ ಯಾದವ್ ಅವರು ಎಲೆಕ್ಷನ್ನು ನಾರ್ಮಲ್ ಟ್ರ್ಯಾಕಿಗೆ ಬಂದಿದೆ ಅಂತ ಹೇಳಿದರು. ಅಂದರೆ ಈ ಚುನಾವಣೆ ಒಂದು ದೊಡ್ಡ ಜನಾಂದೋಲನಕ್ಕೆ, ಪ್ರಜಾಪ್ರಭುತ್ವದ ಉಳಿವಿನ ದೃಷ್ಟಿಯಿಂದ ಹುಟ್ಟಿಕೊಳ್ಳುವ ಆಂದೋಲನಕ್ಕೆ ದಾರಿ ಮಾಡಿಕೊಡ್ತದೆ. ಇದು ನಿಜವಾದ ಎಕ್ಸಿಟ್ ಫಲಿತಾಂಶ ಅಂತ ನಮಗನ್ನಿಸ್ತದೆ. ಮೂರನೇ ವಿಚಾರ, ಅದು ನರೇಂದ್ರ ಮೋದಿಯವರ ಜನಪ್ರಿಯತೆಯ ಬಗ್ಗೆ. ಅವರು ಏಕಕಾಲದಲ್ಲಿ ಬಿಜೆಪಿಯ ಶಕ್ತಿ ಮತ್ತು ಅದರ ದೌರ್ಬಲ್ಯ, ಇದನ್ನು ಈ ಚುನಾವಣೆ ಭಾಳ ಸ್ಪಷ್ಟವಾಗಿ ತೋರಿಸ್ಕೊಟ್ಟಿದೆ. ಯಾಕಂದರೆ ನರೇಂದ್ರ ಮೋದಿಯವರ ಕಾರಣಕ್ಕೇ ಬಿಜೆಪಿಗೆ 30% ಓಟು ಸಿಗುತ್ತೆ ಅನ್ನೋದು ನಿಜ. ಅದೇ ಸಂದರ್ಭದಲ್ಲಿ ಅವರ ಕಾರಣಕ್ಕೇ, ಅವರ ವಿರುದ್ಧ ಯಾರೇ ನಿಂತರೂ ಅವ್ರಿಗೂ 30% ಸೀಟು ಸಿಕ್ಕೇ ಸಿಗುತ್ತೆ. ಆ 30ರಲ್ಲಿ ಮುಸ್ಲಿಮರು ಮಾತ್ರ ಇಲ್ಲ, ಈ ದೇಶದ ವಿವಿಧ ಶೋಷಿತ ಸಮುದಾಯಗಳ ಜನ ಇರ್ತಾರೆ. ಎಕ್ಸಿಟ್ ಪೋಲ್ನ ಈ ಮೂರನೇ ಅಂಶ 4ನೇ ಅಂಶದ ಜೊತೆಗೂ ಕೂಡ ಹೊಂದಿಕೊಂಡಿದೆ. ಆ 4ನೇ ಅಂಶ ಏನು ಅಂತಂದರೆ, ಬೇರೆ ಬೇರೆ ಸಮುದಾಯಗಳು ಈ ಚುನಾವಣೆಯಲ್ಲಿ ಯಾವ ರೀತಿಯಲ್ಲಿ ಓಟ್ ಹಾಕಿದ್ರು ಅಂತ. ಮೊದಲ ಬಾರಿಗೆ ಮುಸ್ಲಿಮರು ಮುಸ್ಲಿಮೇತರ ಸಮುದಾಯಗಳಷ್ಟೇ ಓಟು ಹಾಕಿರೋ ರೀತಿಯಲ್ಲಿ ತೋರುತ್ತೆ. ಅಂದರೆ ಹೊರಗಿರುವಂಥ ಮಿತ್ ಏನಂದರೆ, ಮುಸ್ಲಿಮರು ಸಿಕ್ಕಾಬಟ್ಟೆ ವೋಟಿಂಗ್ ಮಾಡ್ತಾರೆ ಅಂತ. ಅದು ನಿಜ ಅಲ್ಲ. ಕನಿಷ್ಠ ಕರ್ನಾಟಕದಲ್ಲಿ ನಾವು ಮಾಡಿರೋ ಅಧ್ಯಯನದಲ್ಲಿ, ಉದಾಹರಣೆಗೆ ಬೆಂಗಳೂರು ಸೆಂಟ್ರಲ್ನಲ್ಲಿ ಅಲ್ಲಿನ ಕಾನ್ಸ್ಟಿಟ್ಯುಯೆನ್ಸಿ ಆವರೇಜ್ 51% ಇದ್ದರೆ, ಬಹುತೇಕ ಅಂದರೆ 100ಕ್ಕೆ 100 ಮುಸ್ಲಿಮರೇ ಇರತಕ್ಕಂಥ ಬೂತ್ಗಳಲ್ಲೂ ಕೂಡ 51%ಷ್ಟೇ ಮತದಾನ ಆಗಿದೆ. ಅಂದರೆ ಮುಸ್ಲಿಮರು ಅದೇ ಕ್ಷೇತ್ರದ ಸರಾಸರಿ ಮತದಾನ ಎಷ್ಟಿರುತ್ತೋ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಈ ಹಿಂದೆ ಓಟ್ ಹಾಕ್ತಾಯಿದ್ರು. ಈ ಸರಿ ಅವರು ಮಿಕ್ಕವರು ಎಷ್ಟು ಓಟ್ ಹಾಕಿದ್ರೋ ಅಷ್ಟೇ ಓಟ್ ಹಾಕಿದ್ದಾರೆ ಅಂತ. ಅಷ್ಟೇ ಅಲ್ಲ, ದೇಶದ ದಲಿತ ಸಮುದಾಯ, OBC ಸಮುದಾಯಗಳಲ್ಲೂ ಕೂಡ ಗಣನೀಯ ಭಾಗ ಜನ ಅವರು BJP ವಿರುದ್ಧ ಓಟ್ ಹಾಕಿದ್ದಾರೆ. ಆ ಸೆಂಟಿಮೆಂಟು ದಟ್ ವಾಸ್ ಪ್ಯಾಲ್ಪಬಲ್ ಇನ್ ದ ಇಯರ್. ಇದಕ್ಕೆ ಏನು ಕಾರಣ ಅಂತ ನೋಡಬೇಕು ಅಂದರೆ, ಇದು ನಮ್ಮ ಎಕ್ಸಿಟ್ ಪೋಲ್ನ 4ನೇ ಅಂಶ, ಅಂದರೆ OBC ದಲಿತ ಸಮುದಾಯ ಮತ್ತು ಮುಸ್ಲಿಂ ಸಮುದಾಯ BJP ವಿರುದ್ಧ ಓಟ್ ಹಾಕಿದೆ ಅನ್ನೋದು ಮಾತ್ರ ಅಲ್ಲ, ಇದಕ್ಕೆ ಕಾರಣವನ್ನು ನಾವು 5ನೇ ಅಂಶದಲ್ಲಿ ಗಮನಿಸಬೇಕು. ಈ 5ನೇ ಅಂಶ ಏನು ಅಂದರೆ, ಮೊಟ್ಟ ಮೊದಲ ಬಾರಿಗೆ ಈ ಚುನಾವಣೆಯಲ್ಲಿ ಸಂವಿಧಾನ ಅನ್ನೋದು ಅಮೂರ್ತ ರೂಪದಲ್ಲಲ್ಲ, ಮೂರ್ತ ರೂಪದಲ್ಲೇ ಒಂದು ಚುನಾವಣಾ ಇಶ್ಯೂ ಆಗಿಬಿಟ್ಟಿದೆ. ಇದನ್ನು ಯಾರೂ ಊಹಿಸಿರಲಿಲ್ಲ ಅಂತ CSDS ಸಂಜಯ್ ಕುಮಾರ್ ಅವರು ಹೇಳೋದು. ಅಂದರೆ ಅವ್ರು ಪದೇ ಪದೇ ಹೇಳ್ತಿರೋದು ಏನಂದರೆ, ಸಂಜಯ್ ಕುಮಾರು ಈ ಎಲೆಕ್ಷನ್ನಲ್ಲಿ ರಾಮ ಮಂದಿರ ಮತ್ತು ಕಾಶ್ಮೀರಕ್ಕೆ ಇದ್ದಂಥ ಸ್ಥಾನಮಾನವನ್ನು 370 ರದ್ದತಿ ಮೂಲಕ ಏನು ತೆಗೆದಾಕಿದ್ರು, ಇದು ದೊಡ್ಡ ಇಶ್ಯೂ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ. ಆದರೆ ಪ್ರಜಾತಂತ್ರವನ್ನು ಉಳಿಸೋದು, ಸಂವಿಧಾನ ಉಳಿಸೋದು ಅನ್ನೋದು ಒಂದು ಚುನಾವಣೆಯಲ್ಲಿ ಇಶ್ಯೂ ಆಗಿಬಿಡುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ, ಅದು ಆಗಿದೆ ಅನ್ನೋದನ್ನು ಸಂಜಯ್ ಕುಮಾರ್ ಹೇಳ್ತಾರೆ. ಸಂಜಯ್ ಕುಮಾರ್ ಅವ್ರು ಹೇಳೋದು ಯಾಕೆ ಮುಖ್ಯ ಆಗುತ್ತೆ ಅಂತಂದರೆ, ಅವರು ಭಾಳ ನಿಷ್ಪಕ್ಷಪಾತವಾಗಿ ಸರ್ವೆ ಮಾಡ್ತಕ್ಕಂಥ ಏಜೆನ್ಸಿಯ ಮುಖ್ಯಸ್ಥರು. ಆ ಸಂಸ್ಥೆಯವರು ಒಂದು ವೇಳೆ ಯಾವುದಾದ್ರೂ ಚುನಾವಣೆಯಲ್ಲಿ ಒಂದು ಪಕ್ಷಕ್ಕೆ 44.3% ಓಟ್ ಬರುತ್ತೆ ಅಂತ ಹೇಳಿದ್ರೆ, ಆ ಒಂದು ಪಕ್ಷಕ್ಕೆ ಚುನಾವಣೆ ಫಲಿತಾಂಶ ಬಂದಮೇಲೆ 44.2 ಅಥವಾ 44.4% ಓಟ್ ಬಂದಿರುತ್ತೆ. ಅಷ್ಟು ಕರಾರುವಕ್ಕಾಗಿ ಒಂದು ಚುನಾವಣಾ ಸಮೀಕ್ಷೆಯನ್ನು ಮಾಡುವಂಥ ಒಂದು ಸಂಸ್ಥೆ. ಅದು ಬರೀ ನಂಬರ್ಸ್ ಮಾತ್ರ ಅಲ್ಲ, ಯಾವ್ಯಾವ ಇಶ್ಯೂ ಮೇಲೆ ಜನ ಓಟ್ ಹಾಕ್ತಿದ್ದಾರೆ ಅನ್ನೋದನ್ನು ಭಾಳ ಚೆನ್ನಾಗಿ ಕರಾರುವಕ್ಕಾಗಿ ಸಮೀಕ್ಷೆ ಮಾಡುವಂಥ ಸಂಸ್ಥೆ ಇದಾಗಿರೋದ್ರಿಂದ ಅವ್ರು ಹೇಳ್ತಿರುವಂಥ ಈ ಮಾತಿಗೆ ವಿಶೇಷವಾದಂಥ ಒಂದು ಪ್ರಾಮುಖ್ಯತೆ ಬಂದ್ಬಿಟ್ಟಿದೆ. ಸಂವಿಧಾನ ಮತ್ತು ಪ್ರಜಾತಂತ್ರ ಜನರಿಗೆ ಮುಖ್ಯ ಆಗಿದೆ ಅನ್ನೋದನ್ನು ಇದೇ ರೀತಿ ಗುರುತಿಸಿ ಹೇಳಿರೋದು ಯೋಗೇಂದ್ರ ಯಾದವ್ ಅವರು. ಉತ್ತರ ಪ್ರದೇಶದ ಹಳ್ಳಿಗಳಲ್ಲಿ ಜನ ತಾನಾಶಾಹಿ ಅಂದರೆ ಸರ್ವಾಧಿಕಾರದ ವಿರುದ್ಧ ಮತ ಹಾಕ್ತೀವಿ ಅಂತ ಹೇಳಿದ್ದನ್ನು ಅವರು ಕೇಳಿ ಆಶ್ಚರ್ಯಚಕಿತರಾಗಿದ್ದರು. ಅಂದರೆ ಆಕ್ಟಿವಿಸ್ಟ್ಗಳಲ್ಲ ಅಥವಾ ಯಾವುದೇ ಪಕ್ಷದ ಕೇಡರ್ ಕೂಡ ಅಲ್ಲ, ಬದಲಿಗೆ ಸಾಮಾನ್ಯ ಜನ ಹಳ್ಳಿಗಳಲ್ಲಿ ತಾನಾಶಾಹಿ ನೈಚಲಗಿ ತಾನಾಶಾಹಿ ಇರಬಾರ್ದು ಅಂತ ಹೇಳಿದ್ರೆ ಸರ್ವಾಧಿಕಾರದ ವಿರುದ್ಧ ಮಾತಾಡ್ತಿದ್ದಾರೆ ಅನ್ನೋದೇನಿದೆಯಲ್ಲ, ಇದು ಈ ಚುನಾವಣೆಯ ಎಕ್ಸಿಟ್ ಪೋಲ್ನ ಪ್ರಮುಖ ಅಂಶಗಳಲ್ಲಿ ಒಂದು. ಇದು 5ನೇ ಅಂಶ. ಇನ್ನು 6ನೇ ಅಂಶಕ್ಕೆ ಬಂದರೆ, ಇಂತಹ ಯಾವ ಅಂಶಗಳನ್ನು ಗುರುತಿಸದ ಗಮನಿಸದ ಮೀಡಿಯಾಗಳದ್ದು? ಹೌದು, 1989 ಇಲ್ಲಿಯವರೆಗೆ ಚುನಾವಣೆಗಳ ಕುರಿತ ವರದಿ ವಿಶ್ಲೇಷಣೆಗಳ ಕೇಂದ್ರದಲ್ಲಿದ್ದು TV ಚಾನಲ್ಲು. ಅದರ ಪಾತ್ರ ಚುನಾವಣೆಯಿಂದ ಚುನಾವಣೆಗೆ ಹೆಚ್ಚಾಗ್ತಾನೆ ಇತ್ತು. ಆದರೆ ಈ ಸಾರಿ ಚುನಾವಣೆಯ ವಿಶ್ಲೇಷಣೆಗಳ ಕೇಂದ್ರದಲ್ಲಿದ್ದು YouTube. ಹೊಸ ಮಾದರಿಯ ಮೀಡಿಯಾ ಪ್ರಯೋಗಕ್ಕೆ ಸಿಕ್ಕಂಥ ವಿಶೇಷವಾದ ವೀಕ್ಷಣೆ ಈ ಸಾರಿ ಅಸಾಧಾರಣವಾಗಿತ್ತು. ನಮಗೆಲ್ರಿಗೂ ಧ್ರುವರಾತಿ ಗೊತ್ತಿದೆ, ಧ್ರುವರಾತಿ ಉಂಟು ಮಾಡಿದ ಸಂಚಲನ ಏನಿತ್ತು ಈ ಚುನಾವಣೆ ಸಂದರ್ಭದಲ್ಲಿ ಅದು ನಮ್ಗೆ ಗೊತ್ತಿದೆ. ನಿಜಕ್ಕೂ ಒಬ್ಬ 30 ಚಿಕ್ಕವನಾದ ವ್ಯಕ್ತಿ ಮಾಡಿದಂಥ ಈ ಪ್ರಯೋಗ ಇತಿಹಾಸದಲ್ಲಿ ದಾಖಲಾಗುತ್ತೆ. ಆದರೆ ಅತಿ ಹೆಚ್ಚು ಜನ ನೋಡಿದ ಯೂಟ್ಯೂಬ್ ಚಾನಲ್ಗಳಲ್ಲಿ ಧ್ರುವರಾತಿದು 5ನೇ ಸ್ಥಾನ ಅನ್ನೋದನ್ನು ನೋಡಿದ್ರೆ, ಇನ್ನೂ ಯಾರೆಲ್ಲ ಇದರಲ್ಲಿ ಮುಂಚೂಣಿಯಲ್ಲಿದ್ದರು, ಈ ರೀತಿಯಾದಂಥ ಸೋಷಿಯಲ್ ಮೀಡಿಯಾ ಅಥವಾ ಯೂಟ್ಯೂಬ್ ಏನಿದೆ, ಈ ಹೊಸ ಮಾಧ್ಯಮ ಯಾವ ರೀತಿಯಲ್ಲಿ ಮುನ್ನೆಲೆಗೆ ಬಂದು ನಿಂತುಬಿಟ್ಟಿದೆ ಅನ್ನೋದು ಕೂಡ ನಮ್ಗೆ ಗೊತ್ತಾಗುತ್ತೆ.
ಮೊಟ್ಟ ಮೊದಲ ಬಾರಿಗೆ ಒಂದು ರಾಜಕೀಯ ಪಕ್ಷ ಕಾಂಗ್ರೆಸ್ ಪಕ್ಷದ ಅದರ ಮೀಡಿಯಾ ಮುಖ್ಯಸ್ಥರು ಬಂದು ಈ ಚುನಾವಣೆಯಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾ ಎಷ್ಟು ಜನರನ್ನು ತಲುಪ್ತು, ಅದು ಆಡಳಿತ ಪಕ್ಷಕ್ಕಿಂತ ಎಷ್ಟು ಹೆಚ್ಚು ಜನರನ್ನು ತಲುಪ್ತು ನೋಡಿ ಅಂತೇಳಿ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ರು. ಇದು ಬರೀ ಎಲೆಕ್ಷನ್ ಟೈಮಲ್ಲಿ ಶುರುವಾಗಿದ್ದಲ್ಲ, ಅದಕ್ಕೆ ಮುಂಚೆನೇ ನೀವು ನೋಡಿದ್ರೆ ಎಲೆಕ್ಟೋರಲ್ ಬಾಂಡ್ನ ವಿಚಾರದಲ್ಲಿ ಸುಪ್ರೀಂ ಕೋರ್ಟಿನ ತೀರ್ಪು ಬರ್ತಾ ಇದ್ದ ಹಾಗೇ ಯಾವುದೇ ಮಾಧ್ಯಮ ಸಂಸ್ಥೆಗಿಂತ ಮೊದಲು ಬಿಡೀ ವ್ಯಕ್ತಿಗಳು ಅದರ ವಿಶ್ಲೇಷಣೆ ಮಾಡಿ ಜನರ ಮುಂದೆ ಮಾಹಿತಿಯನ್ನು ಮುಂದಿಟ್ಟಿದ್ರು. ಈ ಒಂದು ಸ್ಪೀಡ್ ಮಾತ್ರ ಅಲ್ಲ, ಇವರು ಜನರ ದನಿಗೆ ಅವರು ಒಂದು ವೇದಿಕೆ ಆಗಿದ್ದಾರೆ ಅಂತ ಅನ್ನಿಸ್ತಾ ಇರೋದಿದೆಯಲ್ಲ, ಇದು ಯಾವುದನ್ನು ಮುಖ್ಯವಾಹಿನಿ ಮಾಧ್ಯಮ ಅಂತ ಕರೆಯಲಾಗ್ತಾ ಇತ್ತು ಅದು ಹಿನ್ನೆಲೆಗೆ ಸರಿದಿರೋದನ್ನು ತಿಳಿಸ್ತದೆ. ಎಕ್ಸಿಟ್ ಪೋಲ್ನ 7ನೇ ಅಂಶ ಇನ್ನೂ ಮಹತ್ವದ್ದು, ಅದು ಈ ದೇಶದಲ್ಲಿ ಈ ಸರಿ ಚುನಾವಣೆಯಲ್ಲಿ ಹಿಂದೂ ಮುಸ್ಲಿಂ ಆಯ್ತಾ ಅಂತ. ದೇಶದ ಪ್ರಧಾನಿನೇ ಖುದ್ದು ನಿಂತು ಲೀಡ್ ಮಾಡಿದ್ರು, ವಿವಿಧ ಟಿ ವಿ ಚಾನೆಲ್ಗಳು ಸಾಥ್ ಕೊಟ್ಟರು, ವಾಟ್ಸಾಪ್ನಲ್ಲಿ ಎಷ್ಟೇ ಪ್ರಚಾರ ಮಾಡಿದ್ರು ಕೂಡ ಈ ದೇಶದ ಮತದಾರರ ಮಧ್ಯೆ ಹಿಂದೂ ಮುಸ್ಲಿಂ ವಿಚಾರದಲ್ಲಿ ಧ್ರುವೀಕರಣ ಮಾಡೋಕ್ಕೆ ಆಗಿಲ್ಲ ಅಂತ ಕಾಣ್ತಾ ಇದೆ. ಇದು ಭಾಳ ವಿಶೇಷವಾದ್ದು. ನರೇಂದ್ರ ಮೋದಿ ಅವರು ಮುಸ್ಲಿಮರ ಜನಸಂಖ್ಯೆ, ಹೆಚ್ಚು ಮಕ್ಕಳು, ಮನಮೋಹನ್ ಸಿಂಗ್ ಅವರ ಹೇಳಿಕೆ, ಇಲ್ಲೆಲ್ಲದರ ಬಗ್ಗೆ ಬಾಯಿಗೆ ಬಂದಂತೆ ಮಾತಾಡಿದ್ರು ಕೂಡ ಅದ್ಯಾವುದೂ ಕೂಡ ಜನರ ಮಧ್ಯೆ ಹೆದರಿಕೆ ಹುಟ್ಟಿಸಿದ ಹಾಗೆ ಕಾಣಲಿಲ್ಲ. ಆದರೆ ಈ ವಿಚಾರದಲ್ಲಿ ಒಂದು ಎಚ್ಚರಿಕೆಯನ್ನು ಕೂಡ ಇಟ್ಕೊಳ್ಬೇಕು. ಅದೇನೆಂದರೆ ಇದು ಒಂದು ಅಂಡರ್ ಕರೆಂಟ್ ಆಗಿದೆಯಾ, ಹೊರಗಡೆ ಅದು ಆ ರೀತಿಯಲ್ಲಿ ಜನ ಬೀದಿಯಲ್ಲಿ ಮಾತಾಡಿದ ರೀತಿಯಲ್ಲಿ ಎಲ್ಲೂ ಕಾಣಿಸ್ತಿಲ್ಲ, ಜನ ತಮ್ಮ ಬದುಕಿನ ಸಮಸ್ಯೆಗಳನ್ನು ಮಾತಾಡಿದ್ರು. ಆದರೆ ವೋಟ್ ಹಾಕಬೇಕಾದ್ರೆ ಇದೇನಾದರೂ ಅಂಡರ್ ಕರೆಂಟ್ ರೀತಿ ಕೆಲಸ ಮಾಡಿದೆಯಾ ಅನ್ನೋದನ್ನು ನಾವಿನ್ನೂ ನೋಡಬೇಕಾಗುತ್ತೆ. ಇನ್ನು 8ನೇ ವಿಚಾರ, ಅದು ಭಾರತ ದೇಶದ ದೃಷ್ಟಿಯಿಂದ ಒಂದು ದುರಂತದ್ದು. ನರೇಂದ್ರ ಮೋದಿ ಅವರು ಈಸ್ ನಾಟ್ ಜಸ್ಟ್ ಬಿಕಮಿಂಗ್ ಸೆನೈಲ್ ಬೋರಿಂಗ್ ಬಟ್ ಬಿಕಮಿಂಗ್ ಅ ಲಾಫಿಂಗ್ ಸ್ಟಾಕ್. ಯಾರಿಗೇ ಆಗಲಿ ವಯಸ್ಸಾಗೋದು ಸಹಜ, ನೈಸರ್ಗಿಕ, ಅದು ನರೇಂದ್ರ ಮೋದಿಯವ್ರಿಗೂ ಕೂಡ ವಯಸ್ಸಾಗ್ತಿದೆ. ಆದರೆ ನೀವು ಏನೇನೋ ಬಾಯಿಗೆ ಬಂದಂತೆ ಅಸಂಬದ್ಧವಾಗಿ ಮಾತಾಡ್ತೀರಿ ಅಂತ ಆಗ್ಬಿಟ್ರೆ, ಅದರಲ್ಲೂ ಪ್ರಧಾನಿ ಅಂತ ದೊಡ್ಡ ಸ್ಥಾನದಲ್ಲಿದ್ದು ಅದನ್ನು ಮಾಡಿದ್ರೆ ಅದು ಅಪಾಯಕಾರಿಯಾಗಿರುತ್ತೆ. ಒಂದಿನ ಅವರು ಮುಸ್ಲಿಮರ ವಿರುದ್ಧ ಬಹಳ ಆಕ್ರೋಶದಲ್ಲಿ ಭಾಷಣದಲ್ಲಿ ಸಾರ್ವಜನಿಕ ಭಾಷಣದಲ್ಲಿ ಸಿಕ್ಕಾಪಟ್ಟೆ ಕಾರ್ಕೊಳ್ತಾರೆ. ಪಹಲೇ ಜಬ್ ಉನ್ಕಿ ಸರ್ಕಾರ ಥೀ ಉನ್ಹೊನೇ ಕಹಾ ಥಾ ಕಿ ದೇಶ್ ಕಿ ಸಂಪತ್ತಿ ಪರ್ ಪಹಲಾ ಅಧಿಕಾರ ಮುಸಲ್ಮಾನೋ ಕಾ ಹೈ. ಇಸ್ಕಾ ಮತ್ಲಬ್ ಯೆ ಸಂಪತ್ತಿ ಇಕಟ್ಟಿ ಕರ್ಕೆ ಕಿಸ್ಕೋ ಬಾಟೆಂಗೆ, ಜಿನ್ಕೆ ಜ್ಯಾದಾ ಬಚ್ಚೆ ಹೈ ಉನ್ಕೋ ಬಾಟೆಂಗೆ, ಘುಸ್ಪೇಠಿಯೋ ಕೋ ಬಾಟೆಂಗೆ. ಕ್ಯಾ ಆಪ್ಕಿ ಮೆಹನತ್ ಕಿ ಕಮಾಯಿ ಕಾ ಪೈಸಾ ಘುಸ್ಪೇಠಿಯೋ ಕೋ ದಿಯಾ ಜಾಯೇಗಾ. ಮಾರನೇ ದಿನ ನಾನೇನಾದರೂ ಮುಸ್ಲಿಮರ ವಿರುದ್ಧ ಮಾತಾಡಿದ್ರೆ ಸಾರ್ವಜನಿಕ ಜೀವನದಲ್ಲಿ ಇರೋದಕ್ಕೆ ಅನರ್ಹ ಅಂತ ಹೇಳ್ತಾರೆ. ತೋ ಆಪ್ ಕಹ ರಹೇ ಮುಸಲ್ಮಾನ್ ಅಲಗ್ ಥಾ, ಜ್ಯಾದಾ ಬಚ್ಚಾ ಪೈದಾ ಕರ್ನೆ ವಾಲಾ ಅಲಗ್ ಥಾ. ಮೈನೆ ನಾ ಹಿಂದೂ ಕಹಾ ಹೈ ನಾ ಮುಸಲ್ಮಾನ್ ಕಹಾ ಹೈ. ಮೈನ್ ಜಿಸ್ ದಿನ ಹಿಂದೂ ಮುಸಲ್ಮಾನ್ ಕರೂಂಗಾ ನಾ, ಉಸ್ ದಿನ ಮೈ ಸಾರ್ವಜನಿಕ ಜೀವನ ಮೇ ರಹನೆ ಯೋಗ್ಯ ನಹಿ ರಹೂಂಗಾ, ಔರ್ ಮೈ ಹಿಂದೂ ಮುಸಲ್ಮಾನ್ ನಹಿ ಕರೂಂಗಾ, ಯೆ ಮೇರಾ ಸಂಕಲ್ಪ ಹೈ. ಅದರ ಮಾರನೇ ದಿನ ಮತ್ತೆ ಮುಸ್ಲಿಮರ ವಿರುದ್ಧ ಮಾತಾಡ್ತಾರೆ. ಮಹಾತ್ಮ ಗಾಂಧಿಯವರ ಬಗ್ಗೆ ಜಗತ್ತಿಗೆ ಗೊತ್ತಾಗಿದ್ದೇ ಗಾಂಧಿ ಸಿನಿಮಾ ಬಂದ್ಮೇಲೆ ಅಂತ ಹೇಳ್ತಾರೆ. ದುನಿಯಾ ಮೇ ಮಹಾತ್ಮಾ ಗಾಂಧಿ ಏಕ ಬಹುತ್ ಬಡೇ ಮಹಾನ್ ಆತ್ಮ ಥೇ. ಕ್ಯಾ ಇಸ್ 75 ಸಾಲ ಮೇ ಹಮಾರಿ ಜಿಮ್ಮೇವಾರಿ ನಹೀ ಥೀ ಕ್ಯಾ ಕಿ ಪೂರಿ ದುನಿಯಾ ಮಹಾತ್ಮಾ ಗಾಂಧಿ ಕೋ ಜಾನೆ? ಕೋಯಿ ನಹೀ ಜಾನ್ತಾ ಮೈ ಆಪ್ಕೋ ನಾ ಬುಝೇ. ಪಹಲಿ ಬಾರ್ ಜಬ್ ಗಾಂಧಿ ಫಿಲ್ಮ್ ಬನಿ ತಬ್ ದುನಿಯಾ ಮೇ ಕ್ಯೂರಿಯೋಸಿಟಿ ಹುಯಿ, ಅಚ್ಛಾ ಯೇ ಕ್ಯಾ ಕೌನ್ ಹೈ, ಹಮ್ನೆ ನಹೀ ಕಿಯಾ ಜೀ. 20 ಕೋಟಿ ಜನಸಂಖ್ಯೆ ಇರುವಂಥ ಒಂದು ಸಮುದಾಯವನ್ನು ನುಸುಳುಕೋರರು ಅಂತ ಆಕ್ರೋಶಭರಿತವಾಗಿ ಮಾತಾಡ್ತಾರೆ. ಇವ್ರ ಕೈಗೆ ದೇಶ ಹೋದರೆ ಏನಪ್ಪ ಗತಿ ಅನ್ನೋ ರೀತಿಯಲ್ಲಿ ಪ್ರಧಾನಿ ಮಾತಾಡಿದ್ರೆ ಅದು ಇನ್ನು ಮುಂದಿನ ದುರಂತ ಮಾತ್ರ ಅಲ್ಲ, ಕಳೆದ 10 ವರ್ಷದಲ್ಲಿ ಇಂಥವ್ರ ಕೈಯಲ್ಲಿ ದೇಶ ಇಟ್ಟವ್ರು ಯಾರಪ್ಪ ಅಂತ ಅನಿಸ್ಬಿಡುತ್ತೆ. ಇದು ಈ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ದೇಶದ ಕಳೆದ 10 ವರ್ಷಗಳಲ್ಲಿ ಏನಾಗಿರ್ಬೋದು ಅನ್ನೋದನ್ನು ಚುನಾವಣಾ ಪ್ರಕ್ರಿಯೆ ತೋರಿಸಿತ್ತು. ಅದನ್ನು ನಾವು ಈ ಎಕ್ಸಿಟ್ ಪೋಲ್ನ ಒಂದು ಅಂಶ ಅಂತ ಭಾವಿಸ್ಬೇಕು. ಇನ್ನು 9ನೇ ವಿಚಾರ, ಅದು ರಾಜಕೀಯ ಪಕ್ಷಗಳಲ್ಲಿ ಅದರಲ್ಲೂ ವಿರೋಧ ಪಕ್ಷಗಳಲ್ಲಿ ಬಂದಿರುವಂಥ ಬದಲಾವಣೆ. ಇದು ಕಾಂಗ್ರೆಸ್ ಪಕ್ಷ ತನ್ನ ಘೋಷಣೆ ಮತ್ತು ಪ್ರಣಾಳಿಕೆಗಳಲ್ಲಿ ಸಾಮಾನ್ಯ ಜನರ ಪರವಾಗಿ ಮತ್ತು ಪ್ರಜಾತಂತ್ರದ ಪರವಾಗಿ ಸ್ಪಷ್ಟವಾದಂಥ ನಿಲುವನ್ನು ತೆಗೆದುಕೊಂಡಿದೆ. ಈ ಸಾರಿ ಕಾಂಗ್ರೆಸ್ ಪ್ರಣಾಳಿಕೆಯ ಬಗ್ಗೆ ಸಪರೇಟಾಗಿ ಮಾತಾಡಬೇಕು, ಅಷ್ಟು ಚೆನ್ನಾಗಿದೆ, ಒಂದು ರ್ಯಾಡಿಕಲ್ ಡಾಕ್ಯುಮೆಂಟ್ ಥರ ಇದೆ ಅದು. ಆದರೆ ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಎಲ್ಲ ನಾಯಕರು ಕಾರ್ಯಕರ್ತರು ಸಹ ಆ ಮ್ಯಾನಿಫೆಸ್ಟೋಲಿರೋ ಅಂಶಗಳನ್ನು ಅಂತರ್ಗತ ಮಾಡಿಕೊಂಡಂಗೆ ಕಾಣ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಅದೇನಾಗುತ್ತೆ ಅಂತ ಕಾದು ನೋಡಬೇಕಿರೋದು ಕೂಡ ಬಹುಶಃ ಈ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಂದಿರುವಂಥ ಇನ್ನೊಂದು ವಿಚಾರ. 10ನೇ ವಿಚಾರ, ವಿವಿಧ ಜನಪರ ಸಂಘಟನೆಗಳು, ಗುಂಪುಗಳು, ವ್ಯಕ್ತಿಗಳು ಬಿಡಿಬಿಡಿಯಾಗಿ ಮತ್ತು ಒಟ್ಟಾಗಿ ಈ ಚುನಾವಣೆಯಲ್ಲಿ ವಹಿಸಿದಂಥ ಪಾತ್ರದ್ದು. ಬಹುಶಃ ತುರ್ತು ಪರಿಸ್ಥಿತಿ ನಂತರದ ಚುನಾವಣೆ ಬಿಟ್ಟರೆ ಈ ಚುನಾವಣೆಯಲ್ಲೇ ನಾಗರಿಕ ಸಮಾಜ ಈ ರೀತಿಯಲ್ಲಿ ತಾನೂ ಈ ಚುನಾವಣೆಯನ್ನು ಜೀವನ್ಮರಣದ ಪ್ರಶ್ನೆ ಅಂತ ಮಾಡಿಕೊಂಡಿತ್ತು. ಅದು ಮುಂದಿನ ದಿನಗಳಲ್ಲಿ ಏನು ರೂಪ ತೆಗೆದುಕೊಳ್ಳುತ್ತೆ, ಇವರೆಲ್ಲರೂ ಕೂಡ BJPಯ ವಿರುದ್ಧದ ಒಂದು ಶಕ್ತಿ ಅಂತ ಕಾಂಗ್ರೆಸ್ ಮತ್ತು ಇನ್ನಿತರ ಪಕ್ಷಗಳಿಗೆ ಏನು ಬೆಂಬಲಿಸಿದ್ರು ಅದು ಏನಾಗುತ್ತೆ, ಮುಂದೆನೂ ಅವ್ರು ಅದೇ ರೀತಿಯಲ್ಲಿ ಇರ್ತಾರಾ ಅಥವಾ ತಮ್ಮದೇ ಪ್ರತ್ಯೇಕವಾದ ದಾರಿ ನೋಡ್ತಾರಾ ಅನ್ನೋದನ್ನು ನಾವು ಕಾದು ನೋಡಬೇಕು. ಅಂತಿಮವಾಗಿ ರಾಹುಲ್ ಗಾಂಧಿ ಕುರಿತಾಗಿ ಒಂದು ಮಾತನ್ನು ಹೇಳಬೇಕು. ರಾಹುಲ್ ಗಾಂಧಿ ತನ್ನ ಚುನಾವಣಾ ಪ್ರಚಾರವನ್ನು ಶುರು ಮಾಡಿದ್ದು ಯಾವಾಗ ಈ ಎಲೆಕ್ಷನ್ಗೆ ಅಂದರೆ 2022 ಸೆಪ್ಟೆಂಬರ್ 7ನೇ ತಾರೀಕು.
ಕನ್ಯಾಕುಮಾರಿಯಲ್ಲಿ ಭಾರತ್ ಜೋಡೋ ಯಾತ್ರೆಯ ಮುಖಾಂತರ. ಅದು 2023 ಜನವರಿ 30 ಶ್ರೀನಗರದಲ್ಲಿ ಅದು ಕೊನೆಯಾಯಿತು. ಈ ಅವಧಿಯಲ್ಲಿ ಅವರು ಒಂದು ಮಾತನ್ನು ಮತ್ತೆ ಮತ್ತೆ ಒತ್ತಿ ಹೇಳಿದರು, ದ್ವೇಷದ ಮಾರುಕಟ್ಟೆಯಲ್ಲಿ ನಾನು ಪ್ರೀತಿಯ ಅಂಗಡಿ ತೆಗೆದಿದ್ದೀನಿ ಅಂತ. ನಫರತ್ ಕಿ ಬಜಾರ್ ಮೇ ಮೊಹಬ್ಬತ್ ಕಿ ದುಕಾನ್, ನಫರತ್ ಕೆ ಬಜಾರ್ ಮೇ ಮೊಹಬ್ಬತ್ ಕಿ ದುಕಾನ್ ಖೋಲ್ ರಹಾ ಹೂ. ಒಂದು ರೀತಿಯಲ್ಲಿ ಅಲ್ಲೇ ಚುನಾವಣಾ ಪ್ರಚಾರ ಶುರುವಾಗಿತ್ತು. ರಾಜಕಾರಣವನ್ನು ಗಂಭೀರವಾಗಿ ರಾಹುಲ್ ಗಾಂಧಿ ಅವರು ತೆಗೆದುಕೊಂಡು ಮುಂದಕ್ಕೆ ಹೋಗ್ತಿದ್ದಾರೆ ಅನ್ನೋದಕ್ಕೆ ಅದು ಸಾಕ್ಷಿಯಾಗಿತ್ತು. ತಾನು ಏನು ಹೇಳ್ತಿದ್ದೀನಿ ಅನ್ನೋದ್ರ ಬಗ್ಗೆ ಅವರಿಗೆ ಸ್ಪಷ್ಟತೆ ಇದ್ದಂಗಿದೆ ಮತ್ತು ಬದ್ಧತೆ ಇದೆ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಸಾರ್ವಜನಿಕವಾಗಿ ಹೋಗಲಿ, ವಾಟ್ಸಾಪ್ನಲ್ಲೂ ಕೂಡ ಯಾರೂ ರಾಹುಲ್ ಗಾಂಧಿಯನ್ನು ಪಪ್ಪು ಅಂತ ಅನ್ನೋದಕ್ಕೆ ಸಾಧ್ಯ ಇರಲಿಲ್ಲ. ಮತ್ತು ಆ ಗುಳ್ಳೆ ಪಪ್ಪು ಅನ್ನೋ ಗುಳ್ಳೆ ಅದು ಒಡೆದೋಯ್ತು. ಇದು ಸಹ ಈ ಚುನಾವಣೆಯ ಒಂದು ಮಹತ್ವದ ಎಕ್ಸಿಟ್ ಫ್ಯಾಕ್ಟರ್. ಈಗ ನಂಬರ್ಗಳಿಗೆ ಬರೋಣ. ನಂಬರ್ಗಳಿಗೆ ಬರೋದಾದರೆ ಈ ಚುನಾವಣೆಯಲ್ಲಿ ಏನಾಗ್ಬೋದು? ನಮ್ಮ ಪ್ರಕಾರ ಬಿ ಜೆ ಪಿಗೆ ಬಹುಮತ ಬಂದರೆ ಅದು ಅತ್ಯಾಶ್ಚರ್ಯಕರ, ಹಾಗಿರೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಇದು ಒಂದು ವೆರಿ ಕ್ಲೋಸ್ ಎಲೆಕ್ಷನ್. ಅಂದರೆ ಬಿ ಜೆ ಪಿಗಲ್ಲ, ಎನ್ ಡಿ ಎಗೆ ಸಣ್ಣದರಲ್ಲಿ ಬಹುಮತ ಬರಬಹುದು ಅಥವಾ ಆ ಬಹುಮತಕ್ಕಿಂತ ಕಡಿಮೆ ಆಗ್ಬೋದು. ಅದರಲ್ಲೂ ನಿರ್ದಿಷ್ಟವಾಗಿ ಶೋಷಿತ ಸಮುದಾಯಗಳ ಮತ ಯಾವ ಪ್ರಮಾಣದಲ್ಲಿ ಯಾರಿಗೆ ಹೋಗಿದೆ ಅನ್ನೋದು, ಮಹಿಳೆಯರ ಓಟು ಯಾರಿಗೆ ಹೋಗಿದೆ ಅನ್ನೋದು ಹೆಚ್ಚಿನ ರೀತಿಯಲ್ಲಿ ನಿರ್ಧಾರ ಮಾಡುತ್ತೆ. ಕರ್ನಾಟಕದಂಥ ರಾಜ್ಯಗಳಲ್ಲಿ ಶೋಷಿತ ಸಮುದಾಯಗಳು ಮತ್ತು ಮಹಿಳೆಯರ ಮತ ಕಾಂಗ್ರೆಸ್ಗೆ ಹೆಚ್ಚು ಹೋಗಿದೆ. ಆದರೆ ಉತ್ತರದ ರಾಜ್ಯಗಳಲ್ಲಿ ಇದು ಒಂದೇ ರೀತಿಯಲ್ಲಿ ಇಲ್ಲ. ಅಲ್ಲಿ ಮಹಿಳೆಯರ ಮತ ಹೆಚ್ಚು ಬಿ ಜೆ ಪಿಗೆ ಹೋಗಿದರೆ, ಅಂದರೆ ಅಲ್ಲಿ 5 ಕೆಜಿ ಅಕ್ಕಿ ಕೊಡ್ತಾ ಇರೋದು ಮತ್ತು ಆ ಅಕ್ಕಿ ಕೊಡ್ತಾ ಇರುವಂಥ ಪ್ರಧಾನಿಗೆ ನಾವು ಓಟ್ ಹಾಕಬೇಕು ಅನ್ನೋಂಥ ಭಾವ ಹೆಚ್ಚಿರುತ್ತಾ? ಅಥವಾ ಬಿ ಜೆ ಪಿ ಪಕ್ಷ ಅದು ಶ್ರೀಮಂತರ ಪರವಾಗಿದೆ ಮತ್ತು ಸಂವಿಧಾನಕ್ಕೆ ಅದು ಅಪಾಯಕಾರಿ ಅನ್ನುವಂಥ ಭಾವ ಇದ್ದರೆ, ಅದು ಅದರ ವಿರುದ್ಧ ಹೋಗಿದ್ದರೆ, ಅದು ಈ ಚುನಾವಣೆಯನ್ನು ತೀರ್ಮಾನ ಮಾಡುತ್ತೆ. ಈ ವಿಚಾರದಲ್ಲಿ ಏನಾಗುತ್ತೆ ಅನ್ನೋದೇ ನಾವೆಲ್ಲರೂ, ಅಂದರೆ ಚುನಾವಣಾ ಪೂರ್ವ ಸಮೀಕ್ಷೆ ಮಾಡಿರೋರು ಮಿಸ್ ಮಾಡ್ಕೊಂಡಿರುವಂಥ ಸಾಧ್ಯತೆ ಇದೆ. ನಮ್ಮ ಈ ದಿನದ ರಿಸರ್ಚ್ ಹೆಡ್ ಭರತ್ ಅವರು ಸಹ ಇದನ್ನು ಪದೇ ಪದೇ ಒತ್ತಿ ಹೇಳ್ತಿರ್ತಾರೆ. ಈ ಚುನಾವಣೆಯಲ್ಲಿ ಯಾವುದೋ ಒಂದು ಅಂಶ ಮಿಸ್ ಆಗಿದೆ, ಅಂದರೆ ಒಂದು ಅಂಡರ್ ಕರೆಂಟ್ ನಾವು ಎಣಿಸಿದ್ದಕ್ಕಿಂತ ತೀವ್ರವಾಗಿ ಇತ್ತ, ಇದ್ದರೆ ಅದು ಯಾರ ಪರವಾಗಿತ್ತು, ಯಾರ ವಿರುದ್ಧವಾಗಿತ್ತು ಅಂತ. ಇದನ್ನು ಜೂನ್ 4 ಸಂಜೆ ಹೊತ್ತಿಗೆ ನಾವು ಹೇಳ್ಬೋದು. ಜೂನ್ 4 ಸಂಜೆ ನಾವು ಅದನ್ನು ವಿವರವಾಗಿ ಚರ್ಚಿಸೋಣ. ಅಲ್ಲಿಯವರೆಗೆ ಇದೇ ಈ ದಿನದ ಎಕ್ಸಿಟ್ ಪೋಲ್. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.